ಪ್ರಪು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಾನು ಅದೇ ಕಂಪ್ನಿ ಕೆಲಸ ಮಾಡಿದ್ದೆ ಓಮ್ ಪಿಚ್ಚರ್ ಶೂಟಿಂಗ್ ಮಾಡೋಕ್ಕ ಅದೇ ಮನೆಯಲ್ಲಿ ಹೇ ಮೋಸ ಶೂಟಿಂಗ್ ಮಾಡ್ತಿದ್ದೆ ಆ ಟೈಮಲ್ಲಿ ಎರಡು ಪ್ಯಾಂಟ್ ಕೊಟ್ಟೆ ಜೀನ್ಸ್ ಪ್ಯಾಂಟ್ ಅವರು ನಾನು ಅವ್ರು ಜನರೇಟ್ ಸ್ಟೆಂಟ್ ಎರಡು ಜೀನ್ಸ್ ಪ್ಯಾಂಟ್ ಕೊಟ್ಟರು ಆಮೇಲೆ ಲಾಸ್ಟ್ ನಾನು ಕಂಪ್ನಿ ಕೆಲಸ ಬಿಡೋಕೆ ಜನ್ಮ ಜೋಡಿ ಮುಗಿದ ಮೇಲೆ ನಾನು ಕೀ ಕೊಡೋಕೋದು ಅಪ್ಪ ಅವರು ಇಂಚಾರ್ಜ್ ಇನ್ಚಾರ್ಜ್ ಇದ್ದರು ನಾನು ಕೀ ಕೊಟ್ಬಿಟ್ಟು ಹೇಳ್ಬಂದೆ ಅಣ್ಣ ಕೀ ತಳಿ ಈ ಕ್ಯಾಮ್ರಲ್ಲಿ ಫಿಲ್ಟ್ರ್ ಲೆನ್ಸ್ ಎಲ್ಲ ಇಟ್ಟಿದ್ದೀನಿ ಅವ್ರು ಏನು ಗೊತ್ತಾ ಏನು ಮುಂದೆ ತೊಂದರೆ ಆದರು ಬಂದ ಅಂತಾಗೆ ನಾನು ಆ ಕ್ಯಾಮ್ರ ನೀನು ಅಂತ ಹೇಳಿದ್ರು ಆಮೇಲೆ ನಾನು ಕ್ಯಾಮ್ರಾ ಮೇಲೆ ಅದು ಫಸ್ಟ್ ಅಲೋಯಮ್ ಅಂತ ಆ ಪಿಚ್ಚರ್ ಮೀಟ್ರ್ ತರಿಸ್ಕೊಟ್ರು ಸಿಂಗಪುರಿಂದ ಅವರು ರೀಡಿಂಗ್ ಮೀಟಿಂಗ್ ಬರುತ್ತೆ ಅಂದರೆ ಎಕ್ಸ್ಪೋಜರ್ ಎಷ್ಟು ಇಡೋದು ರೀಡ್ ಮಾಡೋದು ಅವ್ರು ಎಕ್ಸ್ಪೋಜರ್ ಮೀಟ್ರ್ ಇತ್ತು ಅದನ್ನ ತರಿಸಿ ನಾನು ಗಿಫ್ಟ್ ಅವರು ಅದೇ ಮರೆಯೋಕ್ಕಾಗ್ತಾನ ಮರೆಯೋಕ್ಕಾಗಲ್ಲ ಆಮೇಲೆ ಇನ್ನು ಎಕ್ಸ್ಟ್ರಾನೆ ಅಂತ ಕೇಳಿ ಇನ್ನೊಂದು ದಿನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಒಂದು ಅದು ಭಜರಂಗ್ಗೆ ಲೀಜ್ ಇತ್ತು ಅಪ್ಪು ತಿರ್ಕೊಂಡ್ರಲ್ಲ ಅದು ಮುಂಚೆ ದಿನ ಅಪ್ಪವರು ನಾನು ಜೈಣ್ ಅಂತ ವಜೇಶನ್ ಮುಂದೆ ಬಂದೆ ನಾನು ಕಾರಲ್ಲಿ ಬರ್ತಿದ್ದೆ ಅಪ್ಪೂರು ಇಳಿದು ಬಂದರು ಟ್ರಾಫಿಕ್ ಇರೋಕೋಸ್ಕರ ಮುಂದೆ ಹೋದೆ ಅಪ್ಪೂರು ಔಟ್ ಹೋಗ್ಬಿಟ್ರು ಲಾಸ್ಟ್ ಅವತ್ತು ನೋಡಿದ್ದು ಲಾಸ್ಟು ನೆಕ್ಸ್ಟ್ ಇಲ್ಲ ಅವರು ಅದೇ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂದರೆ ಕಣ್ಣಿ ಯಾವತ್ತರೂ ಸಿಕ್ಕಿದ್ರು ಮಾತಾಡ್ತಾರೆ ತಪ್ಕೊಂಬಿಟ್ಟು ಅಣಜ್ ಹೆಂಗಿದೆಯಾ ತುಂಬ ಮರ್ಯಾದೆ ಕೊಡ್ತಾರೆ ನಾನು ಏನಾರ ಅವ್ರ ಏನು ಸಾಮಾನು ತಗೊಬೇಕು ಕ್ಯಾಮ್ರ ಏನೇನು ತಗೋಬೇಕು ಅಂತ ನಾನು ಕೇಳೋರು ಇನ್ ತಗಂತ ನನ್ನ ಕ್ಯಾಮ್ರ ಇಲ್ಲೆನ್ಸ್ ಹಿಂಗೆ ಅಂತಾರೆ ಯಾಕಂದರೆ ನಮ್ಮ ಒಡನೆಟ್ಟಾಗಿತ್ತು ಯಾಕೆಂದ್ರೆ ನಾನು ನಮ್ಮ ಕಂಬಿ ಕೆಲಸ ಮಾಡ್ತಿದ್ದೆ ಅವರು ನಮ್ಮ ಭಾಸು ನಮ್ಮ ಯಜಮಾನ್ ಅಂತ ಕರಿತೀವಿ ನಾವು ಅವ್ರನ್ನ ಮತಸ್ ಅಂದ್ರೆ ಇದು ಇವತ್ತು ನೋವು ಇದೆ ಅಂದರೆ ಲಾಸ್ಟ್ ಡೇ ಲಾಸ್ಟ್ ಗಾಂಧಿನಗರ ಲಾಸ್ಟ್ ಮೆಷನ್ ನಾನು ನೋಡಿದ್ದು ನಾನು ಮತಸಕ್ಕಾಗಿಲ್ಲ ಈಗ ಕಾರ್ ತಗೊಂಡು ಹೋದೆ ಅಪ್ಪು ಸರ್ ಹಿಂಗೆ ಬಂದರು ಮೆಟ್ಟಿಲು ಬಂದರು ಹಿಂಗೆ ವಜಿಸಿಂದ ಅವ್ರ ಮೇಲ್ಗಡೆ ಆರ್ ಜಿ ಕ ಇದುಕೊಂಡೋಗಿದ್ದಂತೆ ನಾನು ಇಳಿದು ಬಂದರು ಆ ಮುಂದೆ ಕಲಿಸೋ ಅಂತ ಹೋದರೆ ಅಷ್ಟೊತ್ತಿಗೆ ಅಪೂಸರ್ ಅವ್ರು ನಾನು ನೋಡಿಲ್ಲ ಅಂದರೆ ಅವ್ರು ನೋಡಿಲ್ಲ ನನ್ನ ಇಲ್ಲ ಅವ್ರು ಪಾಪ ಅಂಡ್ರಪರ್ಸೆಂಟ್ ಅವರು ನನ್ನ ನಾ ಸೈಡಿಗೆ ಹಾಕಿ ಬರೋದಕ್ಕೆ ಗಾಡಿ ಪಾಸಾಗಿಬಿಡ್ತು ಅದೊಂದು ಲೈಫಲ್ಲಿ ಅವತ್ತು ನೋಡಿದ್ದು ಮೂರು ಎರಡು ಮುಕ್ಕಾಲು ಮೂರು ಗಂಟೆ ನೆಕ್ಸ್ಟ್ ಹನ್ನೊಂದು ಗಂಟೆಗೆ ಇಲ್ಲ ಅವರು ಇದೇ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಬ್ಬ ಮನುಷ್ಯನ ಲಾಸ್ಟ್ ಡೈಲಾಗು ಗಾಂಧಿಯರಿಂದ ಮಾತ್ರಕ್ಕೆ ಆಗಿಲ್ಲ ಒಂದು ನೋವು ಅಷ್ಟು ಒಂದು ಸಾಕಾಗಿಲ್ಲ ಅದು ಇವತ್ತು ನಿಮ್ಗೆ ಹೇಳಿದೀನಿ ಇದುವರೆಗೂ ಯಾರು ಹೇಳೋಕ್ಕಾಗಿಲ್ಲ ಆಗಿದ್ದು